ರುಚಿಕರ ಶಾದಿಪತಿ ಬಂದು ಮಂಗಳ ಮಂಗಳ ಬಂದು ನಿಮಗೆ ಬಲಿಷ್ಠವಾಗಿರತಕ್ಕಂತಹ ಜಾಗದಲ್ಲೇ ಇದ್ದಾನೆ ಲಾಭ ತರತಕ್ಕಂತಹ ಸ್ಥಳದಲ್ಲೇ ಇದ್ದಾನೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಹೂಡಿಕೆ ಜಮೀನುಗಳಿಗೆ ಸಂಬಂಧಪಟ್ಟದ್ದು ಕಟ್ಟಡಗಳಿಗೆ ಸಂಬಂಧಪಟ್ಟದ್ದು ಹೊಸದಾಗಿ ಏನೇನೋ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ದೊಡ್ಡ ಫಲ ದೊರಕುತ್ತೆ ಜೀತ್ ಮೀಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಕಳೆದ ಸಂಚಿಕೆಯಲ್ಲಿ ತುಲಾರಾಶಿ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ರುಚಿಕ ರಾಶಿ ಬಗ್ಗೆ ಇವತ್ತು ತಿಳಿಸ್ಲಿಕ್ಕೆ ಬಂದಿದ್ದೇನೆ ರುಚಿಕ ರಾಶಾಧಿಪತಿ ಬಂದು ಮಂಗಳ ಮಂಗಳ ಬಂದು ನಿಮಗೆ ಬಲಿಷ್ಠವಾಗಿರತಕ್ಕಂತಹ ಜಾಗದಲ್ಲೇ ಇದ್ದಾನೆ ಲಾಭ ತರತಕ್ಕಂಥ ಸ್ಥಳದಲ್ಲೇ ಇದ್ದಾನೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಹೂಡಿಕೆ ಜಮೀನುಗಳಿಗೆ ಸಂಬಂಧಪಟ್ಟದ್ದು ಕಟ್ಟಡಗಳಿಗೆ ಸಂಬಂಧಪಟ್ಟದ್ದು ಹೊಸದಾಗಿ ಏನೇನೋ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ದೊಡ್ಡ ಫಲ ದೊರಕುತ್ತೆ ಆದರೆ ಒಂದು ನಾನು ನಿಮಗೆ ಹೇಳ್ತಕ್ಕಂಥದ್ದೇನು ಅಂದರೆ ದಯಮಾಡಿ ಈ ಸಮಯ ನಿಮಗೆ ಶುಭದಾಯಕವಾಗಿರೋದ್ರಿಂದ ಹವಳದ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಹವಳ ವರ್ಜಿನಲ್ಲಿರಬೇಕು ಹವಳ ಹುಟ್ಟದಲ್ಲಿ ಗೊತ್ತಾ ಸಮುದ್ರದಲ್ಲಿ ಸಮುದ್ರದ ಅಂತರಾಳದಲ್ಲಿ ಹುಟ್ಟತಕ್ಕಂಥದ್ದೇ ಹವಳ ಹವಳ ಸಾಮಾನ್ಯವಾಗಿ ತುಂಬ ಒಂದು ರೀತಿ ರಕ್ತದ ಬಣ್ಣ ಆಗಿರುತ್ತೆ ಒಳಗಡೆ ಒಂದು ವಾಟರ್ ಲೈನ್ ಹೋಗಿರುತ್ತೆ ವೈಟ್ ವಾಟರ್ ಲೈನ್ ಅದು ಗರ್ಭ ಅಂತ ನಾವು ಹೇಳ್ತೇವೆ ಆಲ್ಮೋಸ್ಟ್ ನಾನು ಹಾಕಿದ್ದೇನೆ ಹವಳ ಸೊ ಈ ಹವಳ ಹಾಕೋದ್ರಿಂದ ನಿಮ್ಮಲ್ಲಿ ಒಂದಷ್ಟು ನೆಗೆಟಿವ್ ಕಡಿಮೆ ಆಗುತ್ತೆ ಏನು ಕೋಪ ಆವೇಶ ಮಂಡುತನ ದುರ್ಬುದ್ಧಿ ಇದು ನಾಲ್ಕು ಕಡಿಮೆ ಆಗುತ್ತೆ ಸೊ ಕಾನ್ಸಂಟ್ರೇಷನ್ ನಿಮಗೆ ವ್ಯವಹಾರದ ಮೇಲೆ ಹೋಗುತ್ತೆ ಫೈನಾನ್ಷಿಯಲಿ ಡೆವಲಪ್ಮೆಂಟ್ ಆಗೋದ್ರ ಮೇಲೆ ಹೋಗುತ್ತೆ ಜೊತೆಗೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟವ್ರಿಗಂತೂ ಹವಳ ಎಕ್ಸಲೆಂಟ್ ಫಲ ಕೊಡುತ್ತೆ ದಯಮಾಡಿ ಈ ಸಮಯ ಹವಳವನ್ನು ಧಾರಣೆ ಮಾಡಬೇಕು ಹೇಗೆ ಧಾರಣೆ ಮಾಡಬೇಕು ಅಂದರೆ ಹವಳನ ತಗೊಂಡು ಬಂದು 9 ದಿನ ಅಥವಾ 5 ದಿನ ನಿಮ್ಮ ಜೇಬಲ್ಲಿ ಇಟ್ಕೋಬೇಕು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಕೆಂಪು ಬಟ್ಟೆ ದಾಸವಾಳ ಕೆಂಪುದು ಹಾಗೂ ಕೆಂಪು ಅಕ್ಷತೆ ಇದಿಷ್ಟು ಕೆಂಪು ಬಟ್ಟೆಯಲ್ಲಿ ಹಾಕಿಬಿಟ್ಟು ಹವಳನೂ ಹಾಕಿ ಕಟ್ಟಿ ನಿಮ್ಮ ಜೇಬಲ್ಲಿ ಒಂದು 5 ದಿನ ಇಟ್ಕೊಳ್ಳಿ ಅದು ಮೈನಸ್ ಪ್ಲಸ್ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಉಂಗುರ ಮಾಡಿಸಿದ ಮೇಲೆ ಸಮೀಪದಲ್ಲಿರತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗಿಬಿಟ್ಟು ಇಟ್ಟು ಪೂಜೆ ಮಾಡಿ ಪುರೋಹಿತರ ಕೈಯಿಂದನೇ ಶುಭವಾಗಲಿ ಅಂತ ಹೇಳಿ ಅವ್ರ ಕೈಯಿಂದ ಧಾರಣೆ ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಶತ್ರು ಸ್ಥಾನಕ್ಕೆ ಗುರು ಮತ್ತು ರಾಹು ಚಂದ್ರನಿದ್ದಾನೆ ಸ್ವಲ್ಪ ಎಚ್ಚರ ಬಂಧುಗಳಿಂದ ಅವಮಾನ ಕಿರಿಕಿರಿ ಗೊಂದಲಗಳಾಗ್ತಕ್ಕಂಥದ್ದು ಸತಿಪತಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ವೈಮನಸ್ಸು ಹುಟ್ಟುವಂಥದ್ದು ಅಥವಾ ನಿಮಗೆ ಕಳಂಕ ಬರತಕ್ಕಂಥ ಸಾಧ್ಯತೆಗಳಾಗಬಹುದು ತುಂಬ ಎಚ್ಚರವಾಗಿರಿ ಮತ್ತು ಒಂದು ಅಪರಿಚಿತವಾಗಿರತಕ್ಕಂಥ ಸ್ತ್ರೀ ಪ್ರವೇಶ ಆಗತಕ್ಕಂಥ ಸಾಧ್ಯತೆಯನ್ನು ಸಹ ಆಗಬಹುದು ಸ್ವಲ್ಪ ನೀವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಬಟ್ ಈ ಒಂದು ಯೋಗದಲ್ಲಿ ನಿಮಗೆ 9 ನವರಾತ್ರಿಗಳು ಈ 9 ನವರಾತ್ರಿ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ ಏನಕ್ಕಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಕುಜತತ್ವ ಅಂತ ಹೇಳ್ತೇವೆ ಕುಜನ ಅಂಶ ಕುಜ ಸುಬ್ರಹ್ಮಣ್ಯ ಸ್ವಾಮಿಯ ಅಂಶ ಕುಜ ಅಂತ ನಾವು ಹೇಳ್ತೇವೆ ಸೊ ಹಾಗಾಗಿ ಈ 9 ದಿನಗಳ ಕಾಲ ನೀವು ದುರ್ಗಾ ಸನ್ನಿಧಿಯಲ್ಲಿ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಳ್ಳೆಯ ದೇವಸ್ಥಾನದಲ್ಲಿ ಹೋಗಿ ದೇವಿಯ ಸ್ಮರಣೆ ಮಾಡಿ ದೇವಿಗೆ 9 ದಿನನೂ ಸಹ ಲಿಂಬೆಹಣ್ಣಿನ ಹಾರವನ್ನು ಕೊಟ್ಟು ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಸಕಲ ಸಂಕಷ್ಟ ದಾರಿದ್ರ್ಯ ದೂರ ಆಗಿ ಸುಖ ಸಂಪತ್ತು ಸಮೃದ್ಧಿಯ ಮಾರ್ಗ ನಿಮಗೆ ಸಿಗುತ್ತೆ ದಯವಿಟ್ಟು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥ ಪ್ರತಿ ಒಬ್ಬರು ಸಹ ಹವಳ ಹಾಕಬೇಕು ನಾನು ಯಾಕೆ ಹೇಳ್ತೇನೆ ಅಂದರೆ ವೃಶ್ಚಿಕ ರಾಶಿಗೂ ಮಂಗಳನೇ ಅಧಿಪತಿ ಆದರೆ ನಿಮಗೆ ಗುರು ವಕ್ರನಾಗಿ ಕೂತಂಥದ್ದು ಶತ್ರು ಸ್ಥಾನದಲ್ಲಿ ಮೇಷರಾಶಿಯಲ್ಲೇ ಮೇಷರಾಶಿಗೂ ಮಂಗಳನೇ ಅಧಿಪತಿ ನೋಡಿ ತ್ರಿಕೋನದಲ್ಲಿ ಮಂಗಳ ಬಂದ ನಿಮಗೆ ವೃಶ್ಚಿಕದಲ್ಲೂ ಮಂಗಳಾಧಿಪತಿ ಮೇಷದಲ್ಲೂ ಮಂಗಳಾಧಿಪತಿ ಮಂಗಳನೇ ನಿಮಗೆ ಒಂದು 11 ಸ್ಥಾನದಲ್ಲಿರತಕ್ಕಂಥದ್ದು ಲಾಭಸ್ಥಾನದಲ್ಲಿ ಹಾಗಾಗಿ ದಯಮಾಡಿ ಇದು ಬಹಳ ತ್ರಿಕೋನ ಸಮಯ ನಿಮಗೆ ಇಂತಹ ಸಮಯದಲ್ಲಿ ನೀವು ಧಾರಣೆ ಮಾಡಿ ಒಂದು ವೇಳೆ ನಿಮ್ಗಳು ಗೊತ್ತಾಗಲಿಲ್ಲ ಹವಳ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಸೊ ನನ್ನ ಬಂದು ಒಂದ್ಸಲ ಭೇಟಿ ಮಾಡಿ ಎಷ್ಟ್ ಕ್ಯಾರೆಕ್ಟರ್ ಬೇಕಾಗುತ್ತೆ ಯಾವ ರೀತಿ ಅದನ್ನು ತರಿಸ್ಕೊಡ್ಬೇಕು ಎಂಬತಕ್ಕಂಥದ್ರ ಬಗ್ಗೆ ಎಲ್ಲಿ ಪೂಜೆ ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಪೂರ್ಣವಾದಂಥ ಮಾಹಿತಿ ಕೊಡ್ತೇನೆ ನಾನು
ಇಂತ ವಿಧಾನ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡುತ್ತೆ ಒಳ್ಳೆದಾಗಲಿ ನಮಸ್ಕಾರ।